ಹಾಯ್ ಫ್ರೆಂಡ್ಸ್, ಆಲ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶ್ರೀರಕ್ಷಾ ರಘುರ. ಲೇಕಿನ್ ಆಪ್ಕೋ ಉನ್ಕೊ ಠುಕರಾ ದಿಯಾ ಔರ್ ಬಚ್ಚೆ ಜೈಸೆ ಕುಟ್ಟಿ ಕಹತೆ ರಹೆ ತೋ ಕೋಯಿ ಪಾಗಲ್ ವಹಾಂ ಆ ಜಾಯೆ ವೋ ಬಮ್ ನಿಕಾಲ್ ಲೇ ಔರ್ ಫಿರ್ ಕ್ಯಾ ಹೋಗಾ. ಕಾಂಗ್ರೆಸ್ ಹಿರಿಯ ನಾಯಕ ಮಣಿಶಂಕರ್ ಅಯ್ಯರ್ ಚುನಾವಣೆಯ ಸಮಯದಲ್ಲಿ ಸಿಡಿಸಿದ ಬಾಂಬ್ಗಳು ಕಾಂಗ್ರೆಸ್ ಪಕ್ಷದ ಮೇಲೆ ಬಿದ್ದು ಭಾರಿ ಅನಾಹುತ ಸೃಷ್ಟಿಸಿದೆ. 2014ರಲ್ಲಿ ಚಾಯ್ವಾಲಾ ಪ್ರಧಾನಿಯಾಗಲು ಸಾಧ್ಯವೇ ಅಂತ ಹೀಯಾಳಿಸಿ ಕಾಂಗ್ರೆಸ್ ಮುಖಭಂಗವನ್ನು ಅನುಭವಿಸಿತ್ತು. ಇದೀಗ ಪಾಕಿಸ್ತಾನದ ಶಕ್ತಿ ಸಾಮರ್ಥ್ಯದ ಮುಂದೆ ಭಾರತ ಏನೂ ಅಲ್ಲ. ಅವರ ಬಳಿ ಅಣುಬಾಂಬ್ ಇದೆ. ಪಾಕಿಸ್ತಾನವನ್ನು ಗೌರವಿಸಿ ಅವರ ಜೊತೆಗೆ ಮಾತುಕತೆ ಮೂಲಕ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಮೋದಿ ಸರ್ಕಾರಕ್ಕೆ ಮಣಿಶಂಕರ್ ಅಯ್ಯರ್ ಸಲಹೆಯನ್ನು ನೀಡಿದ್ದಾರೆ. ಆದರೆ ಮಣಿಶಂಕರ್ ಅಯ್ಯರ್ ಸಿಡಿಸಿದ ಈ ಬಾಂಬ್ ಇದೀಗ ಕಾಂಗ್ರೆಸ್ ಮೇಲೆ ಬಿದ್ದು ಮತ್ತಷ್ಟು ಡ್ಯಾಮೇಜ್ ಮಾಡಿದೆ. ಮಿಲಿಟರಿ ಶಕ್ತಿ ಸಾಮರ್ಥ್ಯದಲ್ಲಿ ಭಾರತ ಅಗ್ರ ರಾಷ್ಟ್ರಗಳ ಸಾಲಿನಲ್ಲಿ ಗುರುತಿಸಿಕೊಂಡಿದೆ. ಭಾರತದ ಮಿಲಿಟರಿ ಕ್ಷೇತ್ರದ ವೆಚ್ಚ ಪಾಕಿಸ್ತಾನದ ಸಂಪೂರ್ಣ ಬಜೆಟ್ ಗಾತ್ರಕ್ಕಿಂತ ದೊಡ್ಡದು. ಆದರೂ ಕೂಡ ಮಣಿಶಂಕರ್ ಅಯ್ಯರ್ಗೆ ಪಾಕಿಸ್ತಾನ ಬಲಿಷ್ಠ ಅಣುಬಾಂಬ್ ರಾಷ್ಟ್ರದಂತೆ ಕಂಡಿದೆ. ಇಷ್ಟೇ ಅಲ್ಲ, ಪಾಕಿಸ್ತಾನದ ಮುಂದೆ ಕೈಕಟ್ಟಿ ನಿಲ್ಲುವಂತಹ ಯುಪಿಎ ಆಡಳಿತವನ್ನು ಮತ್ತೆ ತರುವ ಸೂಚನೆ ನೀಡಿದೆ ಅಂತ ಬಿಜೆಪಿ ಹಿಗ್ಗಾಮುಗ್ಗಾ ವಾಗ್ದಾಳಿನ ನಡೆಸಿದೆ. ಇನ್ನು ಕಾಂಗ್ರೆಸ್ಗೆ ಹಾತ್ ಪಾಕಿಸ್ತಾನ್ಗೆ ಸಾಥ್, ಅಂದರೆ ಕಾಂಗ್ರೆಸ್ ಕೈ ಪಾಕಿಸ್ತಾನ ಜೊತೆಗೆ ಅಂತ ಬಿಜೆಪಿ ತಿರುಗೇಟನ್ನು ನೀಡಿದೆ. ಪಾಕಿಸ್ತಾನ ಸಾರ್ವಭೌಮ ರಾಷ್ಟ್ರ, ಇತರ ದೇಶಗಳಂತೆ ಪಾಕಿಸ್ತಾನ ಕೂಡ ಗೌರವಯುತವಾಗಿದೆ. ನೀವು ಭಾರತದ ಜೊತೆಗೆ ಮಾತುಕತೆ ಮೂಲಕ ಸಮಸ್ಯೆಯನ್ನು ಬಗೆಹರಿಸದೆ ಗನ್ ಹಿಡ್ಕೊಂಡು ಸಾಗಿದ್ರೆ ಸಾಧ್ಯವಿಲ್ಲ. ಕಾರಣ, ಪಾಕಿಸ್ತಾನದ ಬಳಿ ಅಣುಬಾಂಬ್ ಇದೆ, ನಮ್ಮ ಮೇಲೆ ಅಣುಬಾಂಬ್ ಹಾಕಿಬಿಟ್ರೆ ಅಂತ ಮಣಿಶಂಕರ್ ಅಯ್ಯರ್ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಲಾಹೋರ್ನಲ್ಲಿ ಬಾಂಬ್ ಸ್ಫೋಟಿಸಿದ್ರೆ 8 ಸೆಕೆಂಡ್ 8 ಕ್ಷಣಗಳಲ್ಲಿ ವಿಕಿರಣ ಅಮೃತಸರವನ್ನು ತಲುಪುತ್ತದೆ. ಹೀಗಾಗಿ ನಾವು ಪಾಕಿಸ್ತಾನವನ್ನು ಗೌರವಿಸಿದ್ರೆ ಅವರು ಶಾಂತಿಯುತವಾಗಿ ಇರ್ತಾರೆ. ಆದರೆ ಪಾಕಿಸ್ತಾನವನ್ನು ಕೆಣಕಿದ್ರೆ ಅವರು ದೆಹಲಿ ವಿರುದ್ಧ ಬಾಂಬ್ ಪ್ರಯೋಗಿಸ್ತಾರೆ ಅಂತ ಮಣಿಶಂಕರ್ ಅಯ್ಯರ್ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಮಣಿಶಂಕರ್ ಅಯ್ಯರ್ ಹೇಳಿಕೆ ಇದೀಗ ಕಾಂಗ್ರೆಸ್ಗೆ ತೀವ್ರ ತಲೆನೋವಾಗಿದೆ. ಈಗಾಗಲೇ ಸ್ಯಾಮ್ ಪಿತ್ರೋಡಾ ಹೇಳಿಕೆಯಿಂದ ಕಾಂಗ್ರೆಸ್ ಕಂಗಾಲಾಗಿದೆ. ಇದರ ಬೆನ್ನಲ್ಲೇ ಅಯ್ಯರ್ ಹೇಳಿಕೆಯಿಂದ ಬಿಜೆಪಿ ಆರೋಪಗಳಿಗೆ ಮತ್ತಷ್ಟು ಸಾಕ್ಷ್ಯಗಳು ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ ಯಾವತ್ತೂ ಕೂಡ ಪಾಕಿಸ್ತಾನದ ಪರ ಕೆಲಸ ಮಾಡುತ್ತದೆ ಅನ್ನುವಂತಹ ಬಿಜೆಪಿ ಆರೋಪ ಮತ್ತಷ್ಟು ಬಲಗೊಂಡಿದೆ. ಇದೇ ಹೇಳಿಕೆ ಮುಂದಿಟ್ಕೊಂಡು ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇನ್ನು ಈ ಚುನಾವಣಾ ವೇಳೆ ಕಾಂಗ್ರೆಸ್ ಸಿದ್ಧಾಂತಗಳು ಬಟ ಬಯಲಾಗಿದೆ. ಪಾಕಿಸ್ತಾನಕ್ಕೆ ಬೆಂಬಲ ನೀಡುವಂತಹ ಕಾಂಗ್ರೆಸ್ ಸಿಯಾಚಿನ್ ಪ್ರದೇಶವನ್ನ ಪಾಕಿಸ್ತಾನಕ್ಕೆ ಬಿಟ್ಟುಕೊಡಲು ಮುಂದಾಗಿತ್ತು. ಇನ್ನು ಎಸ್ಡಿಪಿಐ ಯಾಸಿನ್ ಮಲಕ್ಗೆ ಬೆಂಬಲ ನೀಡುತ್ತಾ ದೇಶದೊಳಗೆ ಭಯೋತ್ಪಾದಕ ಕೃತ್ಯಕ್ಕೆ ಬೆಂಬಲ ನೀಡಿತ್ತು. ಬಡವರ ಹಣವನ್ನ ಲೂಟಿ ಮಾಡೋದು ಭ್ರಷ್ಟಾಚಾರ ಕಾಂಗ್ರೆಸ್ ಧ್ಯೇಯವಾಗಿದೆ. ಜನಾಂಗೀಯ ನಿಂದನೆ, ವಿಭಜನೆ, ನಿರ್ಲಕ್ಷ್ಯ, ಮುಸ್ಲಿಂ ಓಲೈಕೆಯಿಂದ ಇತರ ಹಿಂದುಳಿದ ಎಸ್ಟಿ ಎಸ್ಸಿ ಸಮುದಾಯಗಳ ನಿರ್ಲಕ್ಷ್ಯಕ್ಕೆ ಚೀನಾ ಕಮ್ಯುನಿಸ್ಟ್ ಪಾರ್ಟಿ ಜೊತೆಗೆ ಒಪ್ಪಂದ, ಇವೆಲ್ಲ ಕಾಂಗ್ರೆಸ್ ಸಿದ್ಧಾಂತಗಳನ್ನ ಬಯಲಿಗೆಳೆದಿದೆ ಅಂತ ಕೇಂದ್ರ ಸಚಿವರು ಹಾಗೆ ಬಿಜೆಪಿ ನಾಯಕರು ತಿರುಗೇಟನ್ನು ನೀಡಿದ್ದಾರೆ. ಔರ್ ಉಸ್ ಇಜ್ಜತ್ ಕೋ ಕಾಯಂ ರಖತೆ ಹುಯೆ ಆಪ್ ಉನ್ಸೆ ಜಿತ್ನಿ ಕಡಿ ಬಾತ್ ಕರ್ನಾ ಚಾಹತೆ ಹೋ ಕರೋ, ಲೇಕಿನ್ ಬಾತ್ ತೋ ಕರೋ. ಬಂದೂಕ್ ಕೋ ಲೇಕರ್ ಆಪ್ ಘೂಮ್ ರಹೆ ಹೋ ಔರ್ ಉಸ್ಸೆ ಕ್ಯಾ ಹಾಲ್ ಮಿಲಾ? ಕುಛ್ ನಹೀ, ತನಾವ್ ಬಢ್ತೆ ಜಾತಾ ಹೈ. ಓಕೆ, ಔರ್ ಕೋಯಿ ಭಿ ಪಾಗಲ್ ವಹಾಂ ಆ ಜಾಯೆ ತೋ ಕ್ಯಾ ಹೋಗಾ ದೇಶ್ ಕಾ? ಉನ್ಕೆ ಅಟಮ್ ಬಾಂಬ್ ಹೈ, ಯೇ ಭಿ ಹೈ, ಹಾಂ ಹಮಾರೇ ಪಾಸ್ ಹೈ. ಲೇಕಿನ್ ಕಿಸಿ ಪಾಗಲ್ ನೇ ಹಮಾರೇ ಬಾಂಬ್ ಕೋ ಲಾಹೋರ್ ಸ್ಟೇಷನ್ ಮೇ ಫೂಟಾ. 8 ಸೆಕೆಂಡ್ 8 ಪಲ್ ಕೆ ಅಂದರ್ ಉಸ್ಕಿ ಜೊ ರೇಡಿಯೋ ಆಕ್ಟಿವಿಟಿ ಹೈ ವೋ ಅಮೃತಸರ್ ಪಹುಂಚೇಗಿ. ಐಸೆ ಬಮ್ ವಗೈರಾ ರಖಕರ್ ಆಪ್ ಉಸ್ಕೋ ಇಸ್ತೇಮಾಲ್ ಕರ್ನೆ ಕಾ ರೋಕೋ. ಲೇಕಿನ್ ಯದಿ ಆಪ್ನೆ ಉನ್ಸೆ ಬಾತ್ ಕಿ, ಉನ್ಕೋ ಇಜ್ಜತ್ ಅಫ್ಜಾಯಾ, ತೋ ತಭಿ ಜಾಕರ್ ವೋ ಅಪ್ನೆ ಬಮ್ ಕೆ ಬಾರೆ ಮೇ ನಹೀ ಸೋಚೆಂಗೆ. ಲೇಕಿನ್ ಆಪ್ಕೋ ಉನ್ಕೋ ಠುಕರಾ ದಿಯಾ ಔರ್ ಬಚ್ಚೆ ಜೈಸೆ ಕುಟ್ಟಿ ಕಹತೆ ರಹೆ, ತೋ ಕೋಯಿ ಪಾಗಲ್ ವಹಾಂ ಆ ಜಾಯೆ ವೋ ಬಮ್ ನಿಕಾಲ್ ಲೇ ಔರ್ ಫಿರ್ ಕ್ಯಾ ಹೋಗಾ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ರಾಜಕೀಯ ನಾಯಕರ ಹೇಳಿಕೆಗಳು ವಿವಾದಗಳ ಸ್ವರೂಪವನ್ನು ಪಡಿತಾ ಇರುವಂತಹ ಘಟನೆಗಳು ಆಗಾಗ ನಡೀತಲೇ ಇವೆ. ಅದರಲ್ಲೂ ಕೂಡ ಕಾಂಗ್ರೆಸ್ ದಿನಕ್ಕೊಬ್ಬ ನಾಯಕರಂತೆ ವಿವಾದಗಳನ್ನು ಮೈಮೇಲೆ ಎಳೆದುಕೊಳ್ತಾ ಇದ್ದಾರೆ. ಮಹಾರಾಷ್ಟ್ರದ ಪ್ರತಿಪಕ್ಷದ ನಾಯಕರು ಆಗಿರುವ ಕಾಂಗ್ರೆಸ್ ನಾಯಕ ವಿಜಯ್ ನಾಮದೇವರಾವ್ ವಾಡೆತಿವಾರ್ ಉಗ್ರ ಅಜ್ಮಲ್ ಕಸಬ್ ಪರವಾಗಿ ಮಾತನಾಡಿರುವ ಬೆನ್ನಲ್ಲೇ ಮತ್ತೋರ್ವ ಕಾಂಗ್ರೆಸ್ ನಾಯಕ ಪುಲ್ವಾಮಾ ದಾಳಿ ಪ್ರಕರಣದಲ್ಲಿ ಪಾಕಿಸ್ತಾನಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಹರಿಯಾಣದ ಫರೀದಾಬಾದ್ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿ ಮಹೇಂದರ್ ಪ್ರತಾಪ್ ಸಿಂಗ್ 2019ರಲ್ಲಿ ನಡೆದ ಪುಲ್ವಾಮಾ ದಾಳಿ ಪಾಕಿಸ್ತಾನ ನಡೆಸಿರೋದಲ್ಲ, ಬದಲಿಗೆ ಭಾರತ ಸರ್ಕಾರ ನಡೆಸಿರೋದು ಅಂತ ಹೇಳುವ ಮೂಲಕ ವಿವಾದದ ಕಿಡಿಯನ್ನು ಕೊಟ್ಟಿದ್ದಾರೆ. ಚುನಾವಣಾ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಮಹೇಂದರ್ ಪ್ರತಾಪ್ ಸಿಂಗ್ ಪುಲ್ವಾಮಾ ದಾಳಿಯ ರಹಸ್ಯ ಈಗ ಬಯಲಾಗಿದೆ. ಬಹುದೊಡ್ಡ ದಾಳಿಯ ಸೂಚನೆ ಇರೋದ್ರಿಂದ ನಮ್ಮ ಯೋಧರು ರಸ್ತೆ ಮೂಲಕ ಬರೋದು ಅಷ್ಟೊಂದು ಸುರಕ್ಷಿತ ಅಲ್ಲ, ಅವರನ್ನ ಏರ್ಲಿಫ್ಟ್ ಮಾಡುವ ಅಂತ ಪ್ರಧಾನಿ ಮೋದಿಗೆ ಮೊದಲೇ ಮನವಿ ಮಾಡಿದೆ ಅಂತ ಅವರದ್ದೇ ರಾಜ್ಯಪಾಲ ಸತ್ಯಪಾಲ್ ಮಲಿಕ್ ಈ ಹಿಂದೆಯೇ ಹೇಳಿದ್ರು.
ಹೀಗಾಗಿ ಅದು ಒಂದು ಬಿಜೆಪಿಯ ರಾಜಕೀಯ ಪಿತೂರಿ ಅನ್ನೋದು ಸ್ಪಷ್ಟವಾಗಿ ಕಾಣ್ತಿದೆ. ಅದು ಎರಡನೇ ಬಾರಿ ಚುನಾವಣೆಯಲ್ಲಿ ಗೆಲುವು ಸಾಧಿಸಲು ನಡೆಸಿದ ಚುನಾವಣಾ ಸ್ಟಂಟ್, ಇದೀಗ ಅವರು ಮೂರನೇ ಬಾರಿ ಗೆಲುವಿಗೆ ತಯಾರಿ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಈ ವಿಡಿಯೋವನ್ನು ಬಿಜೆಪಿ ಮುಖಂಡ ವಿಷ್ಣುವರ್ಧನ್ ರೆಡ್ಡಿ ಎಕ್ಸ್ನಲ್ಲಿ ಶೇರ್ ಮಾಡಿದ್ದು, ಪುಲ್ವಾಮಾ ದಾಳಿಯಲ್ಲಿ ಭಾರತ 40 ಹೆಚ್ಚು ಸೈನಿಕರನ್ನು ಕಳೆದುಕೊಂಡಿದೆ, ಇಡೀ ದೇಶವೇ ಪಾಕಿಸ್ತಾನದ ಕುತಂತ್ರದ ಬಗ್ಗೆ ಕೆಂಡ ಕಾರ್ತಾ ಇದೆ, ಆದರೆ ಲಜ್ಜೆಗೆಟ್ಟ ಕಾಂಗ್ರೆಸ್ ಮಾತ್ರ ಪಾಕಿಸ್ತಾನಕ್ಕೆ ಕ್ಲೀನ್ ಚಿಟ್ ನೀಡ್ತಾ ಇದೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪುಲ್ವಾಮಾ ಸಬ್ಕೆ ಸಾಮ್ನೆ ದೇಶ ಕೆ ಸಾಮ್ನೆ ಖುಲ್ ಗಯಾ, ಉನ್ಕೆ ಗವರ್ನರ್ ನೆ, ಉನ್ಹೀ ಕಾ ಗವರ್ನರ್, ಉಸ್ನೆ ಸಾರೇ ಭೇದ ಬೋಲ್ ದಿಯೆ ಕಿ ಮೈ ತೋ ಕಶ್ಮೀರ್ ಕಾ ಗವರ್ನರ್ ಥಾ ಭಾಯಿ, ಮೈನೆ ತೋ ಭರ್ಸಕ್ ಕೋಶಿಶ್ ಕಿ, ಪ್ರಧಾನ ಮಂತ್ರಿ ಟೆಲಿಫೋನ್ ಕಿಯಾ ಕಿ ಆಪ್ ಐಸಾ ನಾ ಕರಿಯೆ, ಉನ್ಹೇ ಸಾರೀ ರಾಜ ಕಾ ಪತಾ ಲಗ್ ಗಯಾ, ಹಮೇ ಏರ್ ಲಿಫ್ಟ್ ದೇ ದೀಜಿಯೆ, ಹಮ್ ಇಸ್ ರಾಸ್ತೆ ಸೇ ನಹೀ ಭೇಜನಾ ಚಾಹತೆ. ಉನ್ಹೋನೆ ಕಾ, ಉನ್ಹೇ ಕಾ ಯೇ ತುಮ್ಹಾರಾ ಕಾಮ್ ನಹೀ, ತುಮ್ ಅಪ್ನಾ ಕಾಮ್ ಕರಿಯೆ. ಅವ್ ವೋ ಖೇಲ್ ಹೋ ಗಯಾ. ತೋ ಇಸ್ ಖುಲಾಸೇ ಕೆ ಬಾದ್ ಕೋ ದೂಸರಾ ಸಬೂತ್ ನಹೀ ಹೈ, ಅಗರ್ ಫಿರ್ ಭೀ ಹಮ್ ನಾ ಮಾನೆ ತೋ ಭಯ್ಯಾ ಫಿರ್ ತೋ ಈಶ್ವರಿ ಮಾಲಿಕ್ ಹೈ, ಇಸ್ಸೇ ಬಡೀ ಫಿರ್ ಕೋತಾಹಿ ಹಮಾರೇ ಫರ್ಜ್ ಪರ್ ಔರ್ ಕೋಯಿ ನಹೀ ಹೈ. ತೋ ದೂಸರಾ ಪುಲ್ವಾಮಾ ವಾದಾ ವೋ ಹೋ ಗಯಾ. ಅಬ್ ತೀಸರಿ ಪಾರಿ ಕಿ ತಯಾರಿ, ಪುರಾಣೆ ಬುಜುರ್ಗ ಲೋಕ ಕಹಾ ಕರ್ತೇ ಕಿ ಮಿಸಾಲ್ ಹೈ ತಜರ್ಬೇ ಕಿ, ಕಿ ದೋ ವಾರ್ ಕೋ ಹೋ ಜಾಯೇ ಲೇಕಿನ್ ತಿರ್ಬಾಚಾ ಹೋನಾ ಪಾಪ್ ಹೈ, ಯೇ ಕಹಾ ಕರ್ತೇ. ಅಬ್ ದೋ ಬಾರ್ ಕಿ ಬಾತ್ ಭೀ ಅಗರ್ ಹಮ್ ಫಿರ್ ಸೋಚೇಂಗೇ ತೋ ಫಿರ್ ಭಾಯಿ ಮೈ ಕ್ಯಾ ಕಹೂಂ, ಹಮ್ ಹೀ ಖುದ್ ಬಾವಳೆ ಹೈ. ರಷ್ಯಾ ತನ್ನ ಉಗ್ರ ಸ್ವರೂಪ ತೋರಿಸಿದೆ. ತನ್ನ ಶತ್ರು ಯುಕ್ರೇನ್ ಹುಟ್ಟಡಗಿಸಲು ಮತ್ತೊಮ್ಮೆ ರಷ್ಯಾ ಭೀಕರ ದಾಳಿ ಮಾಡಿದೆ. ಹೀಗೆ ರಷ್ಯಾ ನಡೆಸಿದ ದಾಳಿಗೆ ಯುಕ್ರೇನ್ ಕತ್ತಲಲ್ಲಿ ನರಳಿ ನರಳಿ ಬದುಕುವ ಪರಿಸ್ಥಿತಿ ಬಂದಿದೆ. ಹಾಗಾದರೆ ರಷ್ಯಾ ಇದೀಗ ದಾಳಿ ಮಾಡಿದ ಪ್ರದೇಶಗಳು ಯಾವುವು? ರಷ್ಯಾ ಯಾವ ರಣತಂತ್ರವನ್ನು ರೂಪಿಸಿ ಈ ರೀತಿಯಾಗಿ ದಾಳಿ ಮಾಡ್ತಾ ಇದೆ ನೋಡೋಣ. ರಷ್ಯಾಗೆ ಈಗ ಉಳಿದಿರುವ ಎರಡು ದಾರಿ ಅಂತ ಅಂದರೆ ಯುಕ್ರೇನ್ ದೇಶವನ್ನು ಸಂಪೂರ್ಣ ತನ್ನ ವಶಕ್ಕೆ ಪಡೆಯೋದು, ಅಥವಾ ಈಗಿರುವ ಪರಿಸ್ಥಿತಿ ನೋಡಿ ಯುಕ್ರೇನ್ ದೇಶವನ್ನು ಪೂರ್ತಿ ನಾಶ ಮಾಡೋದು. ಹೀಗೆ ತನ್ನ ಎದುರಲ್ಲಿ ಎರಡು ಆಯ್ಕೆ ಇಟ್ಕೊಂಡಿರುವಂತಹ ರಷ್ಯಾ ಸೇನೆಯು ಯುಕ್ರೇನ್ ವಿರುದ್ಧ ವಿನಾಶದ ಅಸ್ತ್ರ ಬಳಸ್ತಾ ಇದೆ. ಹೀಗೆ ಮಾಡಿದ್ರೆ ಪಕ್ಕದಲ್ಲಿ ಇರುವಂತಹ ಶತ್ರು ಸೈಲೆಂಟ್ ಆಗ್ತಾನೆ, ಹಾಗೆ ಅಮೆರಿಕಗೆ ಕೂಡ ಪಾಠ ಕಲಿಸಿದಂತೆ ಆಗುತ್ತೆ ಅನ್ನೋದು ರಷ್ಯಾ ಲೆಕ್ಕಾಚಾರ. ಅದರಲ್ಲೂ ಕೂಡ ಯುಕ್ರೇನ್ ಮುಂದಿನ 10-20 ವರ್ಷಗಳ ಕಾಲ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಆಗದ ರೀತಿ ರಷ್ಯಾ ದಾಳಿಯನ್ನು ನಡೆಸ್ತಾ ಇದೆ. ಇದೇ ಕಾರಣಕ್ಕೆ ಬೇಕಂತಾನೆ ಯುಕ್ರೇನ್ನ ವಿದ್ಯುತ್ ಘಟಕಗಳ ಮೇಲೆಯೇ ದಾಳಿ ಮಾಡ್ತಾ ಇದೆ ರಷ್ಯಾ ಸೇನೆ. ಈಗ ಕೂಡ ಅಷ್ಟೇ, ಯುಕ್ರೇನ್ ವಿದ್ಯುತ್ ಘಟಕಗಳನ್ನು ಟಾರ್ಗೆಟ್ ಮಾಡಿ ರಷ್ಯಾ ಸೇನೆ ಸುಮಾರು 50 ಹೆಚ್ಚು ಮಿಸೈಲ್ ಲಾಂಚ್ ಮಾಡಿದ್ಯಂತೆ. ಇನ್ನು ಅಮೆರಿಕದ ಬೆಂಬಲವನ್ನು ಪಡೆದು ರಷ್ಯಾ ವಿರುದ್ಧ ಯುದ್ಧ ಮಾಡ್ತಾ ಇದ್ದಂತಹ ಯುಕ್ರೇನ್ಗೆ ಈಗ ಭಾರಿ ಸಂಕಷ್ಟ ಎದುರಾಗಿದೆ. ಯಾಕಂದರೆ ಒಂದು ಕಡೆ ಅಮೆರಿಕ ಕೂಡ ಕೈಕೊಟ್ಟು ಹೋಗಲು ಅಂತಿಮ ಹಂತದ ಸಿದ್ಧತೆ ನಡೆಸಿದೆ. ಇನ್ನು ಅಕಸ್ಮಾತ್ ಈ ಬಾರಿ ಜೋ ಬೈಡನ್ ಅಮೆರಿಕದಲ್ಲಿ ಮತ್ತೊಮ್ಮೆ ಅಧ್ಯಕ್ಷರಾಗಿ ಆಯ್ಕೆ ಆಗದೇ ಇದ್ರೆ ಯುಕ್ರೇನ್ ಕುತ್ತಿಗೆಗೆ ಬರಲಿದೆ. ಹಾಗೆ ಇದೇ ಸಮಯದಲ್ಲಿ ರಷ್ಯಾ ತನ್ನ ದಾಳಿಯನ್ನು ಮತ್ತಷ್ಟು ಭೀಕರಗೊಳಿಸಿದೆ. ಈ ಮೂಲಕವಾಗಿ ಎರಡು ದೇಶಗಳ ನಡುವೆ ವೈರತ್ವ ಕೂಡ ಬೆಳೀತಾ ಇದೆ. ಇದು ಹೀಗೆ ಮುಂದುವರೆದ್ರೆ ಯುರೋಪ್ ಖಂಡದಲ್ಲಿ ವಿನಾಶವೇ ಸೃಷ್ಟಿಯಾಗುವ ಭಯ ಕಾಡ್ತಾ ಇದೆ. ಇನ್ನು ಅಮೆರಿಕ ಈಗಾಗಲೇ ದೊಡ್ಡ ಮೊತ್ತದ ಪರಿಹಾರದ ಪ್ಯಾಕೇಜ್ ಘೋಷಣೆ ಮಾಡಿದ್ದು, ಈ ಪೈಕಿ ಯುಕ್ರೇನ್, ತೈವಾನ್ ಮತ್ತು ಇಸ್ರೇಲ್ಗೆ ಸೇರಿ ಒಟ್ಟು $95 billion ಹಣದ ಸಹಾಯವನ್ನು ಮಾಡಲು ಮುಂದಾಗಿದೆ. $95 billion ಹಣದಲ್ಲಿ ಯುಕ್ರೇನ್ ದೊಡ್ಡ ಮಟ್ಟದಲ್ಲಿಯೇ ಸಹಾಯ ಪಡೆಯಲಿದೆ. ಅಮೆರಿಕ ಹೀಗೆ ನೀಡ್ತಾ ಇರುವ ಸಹಾಯದಲ್ಲಿ ಅತ್ಯಾಧುನಿಕ ಶಸ್ತ್ರಾಸ್ತ್ರವು ಸೇರಿದ್ದು ಕ್ಷಿಪಣಿ ವ್ಯವಸ್ಥೆಗಳನ್ನು ಕೂಡ ಉಡುಗೊರೆಯಾಗಿ ನೀಡ್ತಾ ಇದೆ. ಆದರೆ ಅಮೆರಿಕದ ಬಳಿ ಕೂಡ ಹಣ ಖಾಲಿ ಆಗ್ತಾ ಇದ್ದು ಮುಂದೆ ಯುಕ್ರೇನ್ಗೆ ಸಹಾಯ ಮಾಡುತ್ತಾ ಎನ್ನುವಂತಹ ಅನುಮಾನಗಳು ಕೂಡ ಮೂಡ್ತಾ ಇದೆ. The situation in Pakistani-occupied Jammu Kashmir has turned violent. Then the police resorted to tear gas, and that tear gas shelling resulted in choking of several of schoolgirls. And the situation is very bad, and we want international media to report on this. And riots are taking place in Dadiyal and in Tatapani. ಆಕ್ರಮಿತ ಕಾಶ್ಮೀರ ಅಂದ್ರೆ ಪಿಒಕೆ. ಇಲ್ಲಿಯ ಕಾಶ್ಮೀರದ ದಾಡಿಯಾಲ್ ಪ್ರದೇಶದ ಪೊಲೀಸರು ಮತ್ತು ಜನರ ನಡುವೆ ನಿನ್ನೆ ಹಿಂಸಾತ್ಮಕ ಘರ್ಷಣೆ ಸಂಭವಿಸಿದೆ. ಇದರಲ್ಲಿ ಹಲವಾರು ಜನ ಗಾಯಗೊಂಡಿದ್ದಾರೆ.
ಈ ಘಟನೆಯನ್ನು ಖಂಡಿಸಿದ ಅಮ್ಜದ್ ಅಯೂಬ್ ಮಿರ್ಜಾ ಪಿಒಕೆಯಲ್ಲಿ ಶಾಂತಿಯುತ ಪ್ರತಿಭಟನಾಕಾರರ ವಿರುದ್ಧ ಹಿಂಸಾಚಾರವನ್ನ ನಡೆಸಲಾಗ್ತಾ ಇದೆ ಅಂತ ಒತ್ತಿ ಹೇಳಿದ್ದಾರೆ. ಇನ್ನು ಮಿರ್ಜಾ ಅವರು ದಾಡಿಯಲ್ನಲ್ಲಿ ಗಲಭೆಗಳು ಭುಗಿಲೆದ್ದಿವೆ, ನೂರಾರು ಪ್ರತಿಭಟನಾಕಾರರು ತಾತಾಪಾನಿಯಲ್ಲಿ ಬೀದಿಗಿಳಿದಿದ್ದಾರೆ. ನನ್ನ ಜನರ ವಿರುದ್ಧ ರಾಜ್ಯದಲ್ಲಿ ಹಿಂಸಾಚಾರವು ಸೆಕ್ಷನ್ 144 ಮತ್ತು ಮೇ 11 ಲಾಂಗ್ ಮಾರ್ಚ್ ಮತ್ತು ಮುಜಾಫರಾಬಾದ್ನಲ್ಲಿ ಶಾಸಕಾಂಗ ಸಭೆಯ ಹೊರಗೆ ಧರಣಿ ನಡೆಸುವ ಮುನ್ನ ಪಿಒಕೆಯಲ್ಲಿ ಕರ್ಫ್ಯೂ ಹೇರುವಂತಹ ತಂತ್ರವಾಗಿದೆ ಅಂತ ಹೇಳಿದ್ದಾರೆ. ಅಲ್ಲಿನ ಜನರು ಆಜಾದ್ ಆಜಾದ್ ಅಂತ ಹೇಳುವಂತಹ ಒಂದು ಮಾತನ್ನು ನೀವು ವಿಡಿಯೋದಲ್ಲಿ ಕೇಳಬಹುದು. ಸ್ನೇಹಿತರೆ, ಪಿಒಕೆಯಲ್ಲಿ ಜನರು ರೋಸಿ ಹೋಗಿದ್ದಾರೆ. ಯಾಕಂತ ಹೇಳಿದರೆ ಅಲ್ಲಿ ಬೆಳವಣಿಗೆಗೆ ಪಾಕಿಸ್ತಾನ ಸರ್ಕಾರ ಒತ್ತನ್ನು ಕೊಡ್ತಾ ಇಲ್ಲ, ಅಲ್ಲಿನ ಜನರನ್ನು ಸರಿಯಾಗಿ ನಡೆಸಿಕೊಳ್ತಾ ಇಲ್ಲ, ಒಳ್ಳೆಯ ರೀತಿಯ ಆಡಳಿತವನ್ನು ಕೊಡ್ತಾ ಇಲ್ಲ, ಎರ್ರ ಬೀರಿ ಟ್ಯಾಕ್ಸ್ ಹೇರ್ತಾ ಇದ್ದಾರೆ. ಇದೆಲ್ಲದರಿಂದ ರೋಸಿ ಹೋಗಿರುವಂತಹ ಅಲ್ಲಿಯ ಜನರು ಮನಸ್ಸನ್ನು ಬದಲಾಯಿಸಿ ಭಾರತಕ್ಕೆ ಸೇರಿದ್ರೂ ಸೇರಬಹುದು ಅನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಮತ್ತೊಂದು ಕಡೆ ಪಾಕ್ ಆಕ್ರಮಿತ ಕಾಶ್ಮೀರದ ಕುರಿತು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಒಂದು ದೊಡ್ಡದಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ದೇಶದ ಪ್ರತಿಯೊಂದು ರಾಜಕೀಯ ಪಕ್ಷವು ಭಾರತದ ಭಾಗವಾಗಿರುವ ಪಿಒಕೆ ಅಂದರೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಭಾರತಕ್ಕೆ ಮರಳೋದನ್ನು ಖಚಿತಪಡಿಸಿಕೊಳ್ಳಲು ಅಥವಾ ಭಾರತಕ್ಕೆ ಯಾವಾಗ ಸೇರುತ್ತೆ ಅನ್ನೋದನ್ನು ತಿಳಿದುಕೊಳ್ಳಲು ತುಂಬ ಉತ್ಸಾಹಕರಾಗಿದ್ದಾರೆ. ಹೀಗಂತ ಜೈಶಂಕರ್ ಹೇಳಿದ್ದಾರೆ. ಇನ್ನು ಜಮ್ಮು ಮತ್ತು ಕಾಶ್ಮೀರದಲ್ಲಿ 370ನೇ ವಿಧಿಯನ್ನು ರದ್ದುಗೊಳಿಸಿದ ನಂತರ ಪಿಒಕೆ ಸಮಸ್ಯೆ ಅಲ್ಲಿನ ಜನರ ಆಲೋಚನೆಯನ್ನು ಬದಲಾಯಿಸಿದೆ. ಇವರೆಲ್ಲ ಹೇಳುವ ಪ್ರಕಾರ ಪಿಒಕೆ ಆದಷ್ಟು ಬೇಗ ಭಾರತದ ಭಾಗವಾಗುವಂತಹ ಕಾಲ ಹತ್ತಿರ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಒಂದು ಮಾತು ತುಂಬ ಏನಂತ ಹೇಳಿದ್ರೆ ಎಲ್ಲರ ಬಾಯಲ್ಲೂ ಬರ್ತಾ ಇತ್ತು. ಏನಂತ ಹೇಳಿದ್ರೆ, ನರೇಂದ್ರ ಮೋದಿಯವರು ಮತ್ತೊಮ್ಮೆ ಗೆದ್ದರೆ ಅಂದರೆ ಮತ್ತೊಮ್ಮೆ ಪ್ರಧಾನಿ ಆದರೆ ಪಿಒಕೆ ಭಾರತಕ್ಕೆ ಸೇರುತ್ತೆ ಅಂತ ಹೇಳಿ. ಇದೆಲ್ಲವೂ ಅಂತೆಕಂತೆಗಳು. ಆದರೆ ಅಲ್ಲಿನ ಜನರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಥವಾ ಅಲ್ಲಿನ ಜನರು ಧೈರ್ಯ ಮಾಡಿ ಪಾಕಿಸ್ತಾನ ಸರ್ಕಾರವನ್ನು ಹಿಮ್ಮೆಟ್ಟಿಸಿ ಭಾರತಕ್ಕೆ ಸೇರುವಂತಹ ಮನಸ್ಸನ್ನು ಮಾಡ್ತಾರಾ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಡ್ಯೂರಿಂಗ್ ದ ಪಾಸ್ಟ್ ಅವರ್ಸ್ ಆಫ್ ದ ನೈಟ್ ಅರೆಸ್ಟ್ ಹ್ಯಾವ್ ಬೀನ್ ಟೇಕಿಂಗ್ ಪ್ಲೇಸ್ ಇನ್ ಡಡಿಯಾಲ್ ಸಿಟಿ ವಿಚ್ ದೆನ್ ಲೆಡ್ ಟು ಪ್ರೊಟೆಸ್ಟ್ಸ್ ವಿಚ್ ವರ್ ಅಗೇನ್ ಪೀಸ್ಫುಲ್. But then the police resorted to tear gas and that tear gas shelling. So friends, ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್. ಈ ಬಗ್ಗೆ ನಿಮ್ಗೆ ಏನನ್ಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ. ಅಲ್ಲಿಯವರೆಗೂ ಧನ್ಯವಾದ.